ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಷಯ ಬರ್ತಾ ಇದೆ. ಇಂಪಾರ್ಟೆಂಟ್ ಆಗಿರುವಂತ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಫೈನಲ್ ಆಗಿ ಒಂದು ಭರ್ಜರಿ ಆಗಿರುವಂತ ಒಂದು ಫಿಟ್ಮೆಂಟ್ ಒಂದಿಗೆ ಸರ್ಕಾರಿ ನೌಕರರ ಒಂದು ಸಂಬಳ ಇನ್ಕ್ರೀಸ್ ಆಗೋಕೆ ಹೊರಟಿದ್ದು, ಅದಕ್ಕೆ ಸಂಬಂಧಿಸಿದಂತೆ ಇಷ್ಟು ದಿನ ಮೌನವಾಗಿದ್ದಂತ ಸಿಎ ಷಡಕ್ಷರಿಯವರು ಒಂದು ಅದ್ಭುತವಾಗಿರುವಂತ ಹೇಳಿಕೆಯನ್ನ ನೀಡಿದ್ದಾರೆ. ಎಸ್, ಫೈನಲ್ ಆಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದಿಷ್ಟು ನವೆಂಬರ್ ಅಂತ್ಯದ ವೇಳೆಗೆ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಆಫೀಷಿಯಲ್ ಆಗಿ ಇಂಪ್ಲಿಮೆಂಟ್ ಆಗುವಂತ ಒಂದು ಚಾನ್ಸಸ್ ಇದೆ ಅಂತ ನಿನ್ನೆ ಚಿತ್ರದುರ್ಗದಲ್ಲಿ ನಡೆದಿರುವಂತ ಒಂದು ಸಮಾವೇಶದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಕ್ಷರಿಯವರು ಮಾಧ್ಯಮ ಮಿತ್ರರೊಂದಿಗೆ ಮಾತುಕತೆಗಳನ್ನ ನಡೆಸಿದ್ದಾರೆ. ಹಾಗಾದ್ರೆ ಯಾವ ಒಂದು ಮೂರು ಪ್ರಮುಖ ಬೇಡಿಕೆಗಳು, ನಾಟ್ ಓನ್ಲಿ ಫಿಟ್ಮೆಂಟ್, ಓಕೆ, 7ನೇ ವೇತನ ಆಯೋಗದ ಅಡಿಯಲ್ಲಿ ಫಿಟ್ಮೆಂಟ್ ಒಂದು ಪ್ರಮುಖ ಬೇಡಿಕೆ ಆಗಿದ್ರೂ ಕೂಡ ಅದು ಬಿಟ್ಟು ಕೂಡ ಇನ್ನು ಎರಡು ಕೊಡುಗೆಗಳು ಸರ್ಕಾರಿ ನೌಕರರ ಕೈ ಸೇರಲಿವೆ ಅಂತ ಹೇಳಲಾಗ್ತಾ ಇವೆ. ಸೊ ಅವುಗಳು ಕೂಡ 7ನೇ ವೇತನ ಆಯೋಗದಷ್ಟೇ ಇಂಪಾರ್ಟೆಂಟ್ ಆಗಿದ್ದು, ಸರ್ಕಾರಿ ನೌಕರರಿಗೆ ಒಂದು ಭರ್ಜರಿ ಆಗಿರುವಂತ ಗಿಫ್ಟ್ ಈ ಒಂದು ಹಬ್ಬದ ಮುಂದೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಏನಿದೆ ಸಂಪೂರ್ಣವಾಗಿರುವಂತ ಮಾಹಿತಿ, ಎಕ್ಸಾಕ್ಟ್ಲಿ ಎಷ್ಟು ಸಿಗುತ್ತೆ, 38% ಸಿಗುತ್ತೆ ಅಥವಾ 40% ಸಿಗುತ್ತಾ, ಅಥವಾ ಈ ಎರಡು ಸಂಖ್ಯೆಗಳು ಬಿಟ್ಟು ಇನ್ನೂ ಕೂಡ ಅದು 30% ಅಥವಾ 45% ಈ ರೀತಿ ಕೂಡ ಆಗ್ಬಹುದು, ಎಲ್ಲವುದರಗಳ ಮೇಲೆ ಸಮಪರ್ಕವಾಗಿರುವಂತಹ ಕಂಪ್ಲೀಟ್ ಚರ್ಚೆಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಾಡೋಣ. ಏನಾದ್ರ ಜೊತೆಗೇನೆ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗವನ್ನ ಬಿಟ್ಟು ಇನ್ನು ಎರಡು ಕೊಡುಗೆಗಳನ್ನ 7ನೇ ವೇತನ ಸಮಿತಿ ನೀಡೋಕೆ ಹೊರಟಿದೆ. ಸೊ ಮೊಟ್ಟ ಮೊದಲನೇದಾಗಿ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನ ಕ್ಯಾನ್ಸಲ್ ಮತ್ತೆ ಮರುಜಾರಿಯನ್ನ ಮಾಡೋದು, ದಟ್ ಈಸ್ ಹೊಸ ಪಿಂಚಣಿ ವ್ಯವಸ್ಥೆಯನ್ನ ಮೊಟಕುಗೊಳಿಸಿ ಅವೈಜ್ಞಾನಿಕವಾಗಿರುವಂತ ಈ ಯೋಜನೆಯನ್ನ ಎಲ್ಲಿಗೆ ಕೈ ಬಿಟ್ಟು ಹಳೆಯ ಪಿಂಚಣಿ ವ್ಯವಸ್ಥೆಯನ್ನ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಕೂಡ ಮೊಟ್ಟ ಮೊದಲನೇದಾಗಿ ನೀಡುವಂತ ಕೆಲಸವನ್ನ ನೀಡೋಕೆ ಮಾಡೋಕೆ ಮುಂದೆ ಆಗ್ತಾ ಇದೆ. ಅದರ ಜೊತೆಗೇನೆ ಈ ಒಂದು ತಿಂಗಳ ಕೊನೆಯಲ್ಲಿ, ಅಂದ್ರೆ ಇವಾಗ ನಡೀತಾ ಇರುವಂತದ್ದು ಸೆಪ್ಟೆಂಬರ್ ತಿಂಗಳ ಕೊನೆಯಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಯೋಜನೆ ಆಕ್ಚುಯಲ್ ಆಗಿ ಗ್ರೌಂಡ್ ಲೆವೆಲ್ ಅಲ್ಲಿ ಇಂಪ್ಲಿಮೆಂಟ್ ಆಗೋಕೆ ಹೊರಟಿದೆ. ಸೊ ಅದು ನೀವು ಕ್ಯೂರಿಯಸ್ ಆಗಿದ್ರೆ ಯಾವುದು ಅಂತ, ಅದರ ಹೆಸರು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ. ಹೌದು, ಒಂದಿಷ್ಟು ದಿನಗಳ ಹಿಂದೆ ಕರ್ನಾಟಕ ಸುರಕ್ಷಾ ಆರೋಗ್ಯ ಟ್ರಸ್ಟ್ ಯೋಜನೆ ಒಂದು ಅಧ್ಯಕ್ಷರಾಗಿರುವಂತವರು ಸಿ ಎಸ್ ಷಡಕ್ಷರಿ ಅವರೊಂದಿಗೆ ಒಂದು ಮೀಟ್ ಅನ್ನ ನಡೆಸ್ತಾರೆ. ಸೊ ಸುಮಾರು ದಿನಗಳ ಹಿಂದೆ ಯಾವಾಗ ಬೊಮ್ಮಾಯಿ ಅವರೇ ಒಂದು ಸಿಎಂ ಆಗಿದ್ದಾಗ ಈ ಒಂದು ಯೋಜನೆಯ ಒಂದು ಉದ್ಘಾಟನೆಯನ್ನ ಮಾಡಲಾಗಿತ್ತು, ವಿಧಾನಸೌಧದ ಬ್ಲಾಂಕೆಟ್ ಹಾಲ್ ಅಲ್ಲಿ ಈ ಒಂದು ಯೋಜನೆಯ ಘೋಷಣೆಯನ್ನ ಮಾಡಲಾಗಿತ್ತು. ಬಟ್ ಆದರೂ ಕೂಡ ಗ್ರೌಂಡ್ ಲೆವೆಲ್ ಅಲ್ಲಿ ಯಾರಿಗೂ ಕೂಡ ಇದರ ಲಾಭ ಸಿಕ್ಕಿರಲಿಲ್ಲ. ಕಾರಣ ಇಷ್ಟೇನೆ, HRMS ಪೋರ್ಟಲ್ ನಲ್ಲಿ ನಮ್ಮ ಒಂದು DDO ಅಧಿಕಾರಿಗಳೇನಿರ್ತಾರೆ, ನೋಡಲ್ ಅಧಿಕಾರಿಗಳೇನಿರ್ತಾರೆ, ಅವರ ಮುಖಾಂತರ ಸರ್ಕಾರಿ ನೌಕರರು ತಮ್ಮ ಮತ್ತು ತಮ್ಮ ಕುಟುಂಬಸ್ಥರ ಒಂದು ಇನ್ಫಾರ್ಮೇಶನ್ ನ ಅಪ್ಡೇಟ್ ಮಾಡಬೇಕಾಗುತ್ತೆ. ತಮ್ಮ ಮತ್ತು ತಮ್ಮ ಕುಟುಂಬದಲ್ಲಿ ಎಷ್ಟು ಸದಸ್ಯರಿದ್ದಾರೆ, ಆ ಒಂದು ಸದಸ್ಯರುಗಳ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಉಳಿದಂತ ಎಲ್ಲ ದಾಖಲೆಗಳನ್ನ ಒಂದು ಅಪ್ಡೇಟ್ ಮಾಡಬೇಕು, ಅವಾಗ ಮಾತ್ರ ಆ ಒಂದು ಯೋಜನೆಯ ಲಾಭ ಪಡೆಯಬಹುದು ಅಂತ ತುಂಬಾ ಕ್ಲಿಯರ್ ಆಗಿ ಸುರಕ್ಷಾ ಆರೋಗ್ಯ ಟ್ರಸ್ಟ್ ಯೋಜನೆ ಕಡೆಯಿಂದ ಒಂದು ಸರ್ಕ್ಯುಲರ್ ಅನ್ನ ಜಾರಿ ಮಾಡಲಾಗಿತ್ತು. ಅದ್ರ ಬಗ್ಗೆ ಕೂಡ ನಾವು ಆಲ್ರೆಡಿ ನಿಮ್ಗೆ ತಿಳಿಸಿದ್ದೀವಿ ಯಾವ ರೀತಿಯಾಗಿ HRMS ಪೋರ್ಟಲ್ ನಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸದಸ್ಯರ ಇನ್ಫಾರ್ಮೇಶನ್ ನ ನೀವು ಫಿಲ್ ಅಪ್ ಮಾಡಬಹುದು, ಮತ್ತು ಅದನ್ನ ಮಾಡೋ ಮುಖಾಂತರ ಯಾವ ರೀತಿಯಾಗಿ ನೀವು ನಿಮ್ಮ ಕುಟುಂಬದ ಮತ್ತು ನಿಮ್ಮ ಆರೋಗ್ಯ ಸಂಜೀವಿನಿ ಯೋಜನೆ ಅಡಿಯಲ್ಲಿ ಕಂಪ್ಲೀಟ್ ಆಗಿರುವಂತಹ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಒಂದು ರೂಪಾಯಿ ಕೂಡ ಖರ್ಚು ಮಾಡದೆ ಯಾವುದೇ ರೀತಿಯಾದಂತಹ ಕಾಯಿಲೆ ಆದರೂ ಕೂಡ ಅದನ್ನು ಗುಣಮುಖಪಡಿಸಿಕೊಳ್ಳಲು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಯಾವುದೇ, ಸ್ಪೆಷಲಿ ರಾಜ್ಯದಲ್ಲಿ ಯಾವುದೇ ಒಂದು ಖಾಸಗಿ ಆಸ್ಪತ್ರೆ ಆಗಿರ್ಬೋದು ಅಥವಾ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಅಲ್ಲಿ ಚಿಕಿತ್ಸೆಯನ್ನ ಪಡೆಯಬಹುದು. ಸೊ ಆ ಒಂದು ಯೋಜನೆ ಬಗ್ಗೆ ಕೂಡ ಸಿ ಎಸ್ ಷಡಕ್ಷರಿ ಅವರು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೇನೆ ಸಿದ್ದರಾಮಯ್ಯನವರು ಕೂಡ ಅಧಿಕೃತವಾಗಿರುವಂತಹ ಹೇಳಿಕೆ ನೀಡಿದ್ದು, ಈ ತಿಂಗಳ ಕೊನೆಯಲ್ಲಿ ಸರ್ಕಾರಿ ನೌಕರರಿಗೆ ಅದನ್ನ ಆಕ್ಚುಯಲ್ ಆಗಿ ಇಂಪ್ಲಿಮೆಂಟ್ ಮಾಡುವ ಮುಖಾಂತರ ದೇಶದಲ್ಲಿ ಯಾರೂ ಕೂಡ ಕಾಯಿಲೆ ಬಂದರೂ ಹೆದರುವ ಅವಶ್ಯಕತೆ ಇಲ್ಲ, ಸ್ಪೆಷಲಿ ಸರ್ಕಾರಿ ನೌಕರರಿಗೆ ಕಂಪ್ಲೀಟ್ ಸಪೋರ್ಟ್ ಅನ್ನ ನೀಡಲಾಗುವುದು ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಕೂಡ ನಿನ್ನೆ ಒಂದು ಸಭೆಯಲ್ಲಿ ನೀಡಿದ್ದಾರೆ. ಸೊ ಒಟ್ಟಿನಲ್ಲಿ ಹೇಳೋದಾದ್ರೆ ಸರ್ಕಾರಿ ನೌಕರರಿಗೆ 4 ಪ್ರಮುಖ ಬೇಡಿಕೆಗಳು ಇಲ್ಲಿ ಕಂಪ್ಲೀಟ್ ಆಗೋಕೆ ಹೊರಟಿದೆ. ಮೊಟ್ಟ ಮೊದಲನೇದಾಗಿ 7ನೇ ವೇತನ ಆಯೋಗದ ಅಡಿಯಲ್ಲಿ ಸುಮಾರು ಏನು ತುಂಬಾ ದಿನಗಳಿಂದ ಕೇಳ್ತಾ ಇದ್ರು 38% ಇಂದ 40% ಅಂತ ಇವಾಗ ವೇತನ ಸಮಿತಿ ಹೇಳ್ತಾ ಇದೆ. ಬಟ್ ಅದಕ್ಕಿಂತ ಜಾಸ್ತಿ ಇಲ್ಲಿ 45% ವರೆಗೂ ಕೂಡ ಆಗುವ ಚಾನ್ಸಸ್ ಇರುತ್ತೆ. ಅದು ಯಾವ ರೀತಿ ಅಂದ್ರೆ, ದೇಶದಲ್ಲಿ ನಡೀತಾ ಇರುವಂತ ಒಂದು ಹಣದುಬ್ಬರವನ್ನ ಮಾನಿಟರ್ ಮಾಡೋದಕ್ಕೆ ಲೇಬರ್ ಬ್ಯೂರೋ ಇಂಡೆಕ್ಸ್ ಇದೆ. ಆ ಒಂದು ಲೇಬರ್ ಬ್ಯೂರೋ ಇಂಡೆಕ್ಸ್ ಯಾವ ರೀತಿಯಾಗಿ AICPI ಇಂಡೆಕ್ಸ್ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ, ಅದೇ ರೀತಿಯಾಗಿ ಫಿಟ್ಮೆಂಟ್ ಕೂಡ ಇನ್ಕ್ರೀಸ್ ಆಗುವಂಥದ್ದು, ಅದೇ ರೀತಿಯಾಗಿ DA ಕೂಡ ಇನ್ಕ್ರೀಸ್ ಆಗುವಂಥದ್ದು ನಾವು ನೋಡಿದ್ದೀವಿ. ಹಾಗಾಗಿ ನೀವು ನಿನ್ನೆ ತಾನೇ ಲೇಬರ್ ಬ್ಯೂರೋ ಇಂಡೆಕ್ಸ್ ಕಡೆಯಿಂದ ಒಂದು ಪ್ರೆಸ್ ನೋಟ್ ಅನ್ನ
ಮಾಡಲಾಗಿತ್ತು. ನಾನು ಸದ್ಯದಲ್ಲೇ ತೋರಿಸ್ತೀನಿ ಆ ಒಂದು ಪ್ರೆಸ್ ನೋಟ್ನಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ದೇಶದಲ್ಲಿ ಒಂದು ಹಣದುಬ್ಬರ 2.52% ಇನ್ಕ್ರೀಸ್ ಆಗಿದೆ, 0.95% ಹೋದ ವರ್ಷದಲ್ಲಿ, ಆದರೆ ಈ ವರ್ಷದಲ್ಲಿ 2.52 ಅಂದರೆ 3 ಪಟ್ಟು ಆಗಿರೋದ್ರಿಂದ ದೇಶದಲ್ಲಿ ಸರ್ಕಾರಿ ನೌಕರರ DA ಮತ್ತು ಒಂದು ಬೇಸ್ ಸ್ಯಾಲ್ರಿ ಏನಿರುತ್ತೆ ಅದರಲ್ಲಿ ಗಣನೀಯವಾಗಿರುವಂತಹ ಹೆಚ್ಚಳ ಆಗೋದು ಖಚಿತ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ತಿಳಿದಿರುವಂತಹ ವಿಷಯ. ಹಾಗಾಗಿ ಸರ್ಕಾರಿ ನೌಕರರು ಯಾವುದೇ ರೀತಿಯಾದಂತಹ ಟೆನ್ಷನ್ ತಗೊಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು 38% ಇಂದ 40% ತುಂಬಾನೇ ಮಿನಿಮಮ್ ಆಗಿರುವಂಥದ್ದು. ಓಕೆ, ಸೊ ದಿಸ್ ಇಸ್ ಅಟ್ಲೀಸ್ಟ್ ಇಷ್ಟು ಸಿಕ್ಕೇ ಸಿಗುತ್ತೆ. ಬಟ್ ಇದಕ್ಕಿಂತ ಮೇಲೆ ಕೂಡ ಸಿಗುವಂತಹ ಚಾನ್ಸಸ್ ತುಂಬಾ ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಏನಿದೆ ಕಂಪ್ಲೀಟ್ ನ್ಯೂಸ್ ಅಂತ ನಾನು ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಅದ್ರ ಜೊತೆಗೇನೆ ಒಂದು ಈ ಒಂದು ವಿಡಿಯೋನ ಶೇರ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಅಂತ ಕೂಡ ಇಲ್ಲಿ ನಾವು ಕೇಳ್ಕೊಳ್ತಾ ಇರುವಂಥದ್ದು. ಸೊ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇವತ್ತಿನ ಒಂದು ನ್ಯೂಸ್ ಪೇಪರ್ಗಳಲ್ಲಿ ಹೆಡ್ಲೈನ್ ಇರುವಂಥದ್ದೇ ಇದೆ. ರಾಜ್ಯ ಸರ್ಕಾರಿ ನೌಕರಿಗೆ ಗುಡ್ ನ್ಯೂಸ್ ನೀಡಿದ CS ಷಡಕ್ಷರಿ ಅವರು, ಸರ್ಕಾರಿ ನೌಕರರ ವೇತನದಲ್ಲಿ 38%-40% ಏರಿಕೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ನಮಗೆಲ್ಲರೂ ಗೊತ್ತಿರುವ ಹಾಗೆ ಇದು ಆಲ್ರೆಡಿ ಡಿಲೇ ಆಗಿರುವಂತಹ ವಿಷಯ. ಅಂಡ್ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಆಲ್ರೆಡಿ 2 ವರ್ಷಗಳ ಹಿಂದೆನೆ 7ನೇ ವೇತನ ಆಯೋಗ ಸಿಗಬೇಕಾಗಿತ್ತು. ಬಟ್ ಇದು ಕಾರಣಾಂತರಗಳಿಂದ ಸರ್ಕಾರ ವೇತನ ಸಮಿತಿಯನ್ನ ಬೇಗ ಇಂಪ್ಲಿಮೆಂಟ್ ಮಾಡದೇ ಇರೋದರಿಂದ ಈ ಒಂದು 7ನೇ ವೇತನ ಆಯೋಗ ಕಂಪೇರ್ ಟು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಅಕ್ಕಪಕ್ಕದ ಏನು ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ, ಕೇರಳ ಈ ರೀತಿಯಾಗಿ ಬೇರೆ ಬೇರೆ ರಾಜ್ಯ ಸರ್ಕಾರಿ ನೌಕರರುಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ರಾಜ್ಯದಲ್ಲಿ ಎಲ್ಲಕ್ಕಿಂತ ಲೇಟ್ ಆಗಿ ಇದು ಇಂಪ್ಲಿಮೆಂಟ್ ಆಗ್ತಾ ಇರುವಂಥದ್ದು. ಆಲ್ರೆಡಿ 1.5 ವರ್ಷ ಮತ್ತು 2 ವರ್ಷಗಳ ಹಿಂದೆನೆ ಕೇಂದ್ರ ಸರ್ಕಾರ ನೀಡಿದ ತಕ್ಷಣ ಎಲ್ಲ ರಾಜ್ಯ ಸರ್ಕಾರಗಳು ತಮ್ಮ ತಮ್ಮ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗವನ್ನ ಅದೇ ಒಂದು ಸಮಿತಿಯನ್ನ ಫಾಲೋ ಮಾಡುವ ಮುಖಾಂತರ ಮಹಾರಾಷ್ಟ್ರ ಕೊಟ್ಟಿರುವಂಥದ್ದು ಗಮನಾರ್ಹ ವಿಷಯವಾಗಿದೆ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಹೇಗೆ ಒಂದು ವೇತನ ಸಮಿತಿಯನ್ನ ಮತ್ತೆ ರಚನೆ ಮಾಡಲಾಯಿತು ಮತ್ತು ಅದಕ್ಕೆ 1 ವರ್ಷಗಳ ಸಮಯಾವಕಾಶವನ್ನ ನೀಡಲಾಯಿತು ಸ್ಟಡಿಯನ್ನ ಮಾಡುವುದಕ್ಕೆ, ವಿವಿಧ ಸಂಘ ಸಂಘಟನೆಗಳೊಂದಿಗೆ ಸಹಜವಾಗಿ ವಿನಿಮಯ ಮಾಡಿಕೊಂಡು ಪಬ್ಲಿಕ್ ಏನ್ ಹೇಳ್ತಾ ಇದೆ ಮತ್ತು ಸರ್ಕಾರಿ ನೌಕರರು ಸಂಘದ ಅಧ್ಯಕ್ಷರು ಪದಾಧ್ಯಕ್ಷರುಗಳು ಯಾವ ರೀತಿಯಾದಂತಹ ಬೇಡಿಕೆಗಳು ಇಡ್ತಾ ಇದ್ದಾರೆ ಎಲ್ಲವುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಪರಾಮರ್ಶೆಯನ್ನ ಮಾಡಿ ನಂತರ ನೌಕರರ ಒಂದು ಸಂಬಳವನ್ನ ಇನ್ಕ್ರೀಸ್ ಮಾಡುವ ಒಂದು ಕನ್ಕ್ಲೂಷನ್ಗೆ ಬರಬೇಕು ಅಂತ ರಿಪೋರ್ಟ್ ಅನ್ನ ರೆಡಿ ಮಾಡುವ ಜವಾಬ್ದಾರಿ 7ನೇ ವೇತನ ಸಮಿತಿಗೆ ನೀಡಲಾಗಿತ್ತು. ಬಟ್ ಎಲ್ಲೋ ಒಂದ್ ಕಡೆ ಅದರಿಂದ ತುಂಬಾನೇ ಸಮಯ ವ್ಯರ್ಥ ಆಗಿದೆ ಕೂಡ ಅನಿಸ್ತಾ ಇದೆ. ಬಟ್ ದಟ್ಸ್ ಗುಡ್. ಓಕೆ, ಇದು ಆಗಿದೆ. ಇವಾಗ ಫೈನಲ್ ಆಗಿ ಆ ಎಲ್ಲಾ ಒಂದು ಸಮಯ ಮುಗಿದೋಗಿದ್ದು ಸರ್ಕಾರಿ ನೌಕರರಿಗೆ ಕೊಡಬೇಕಾಗಿರುವಂತಹ 7ನೇ ವೇತನ ಮತ್ತು ಅದರ ಒಂದು ರಿಪೋರ್ಟ್ ಇವಾಗ ಅಂತಿಮ ಹಂತವನ್ನ ತಲುಪಿದ್ದು. ನೀವು ನೋಡ್ತಾ ಇದ್ದೀರಾ, 2-3 ದಿನಗಳಲ್ಲಿ ಒಂದೊಂದು ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇದೆ 7ನೇ ವೇತನ ಸಮಿತಿಯಿಂದ. ಮೊಟ್ಟ ಮೊದಲನೇದಾಗಿ 7ನೇ ವೇತನ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ ಷಡಕ್ಷರಿ ಮತ್ತು ಪದಾಧಿಕಾರಿಗಳ ಮಧ್ಯೆ ದುಂಡು ಮೇಜಿನ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನ ಮಾಡಲಾಯಿತು. ಅದಾದ್ಮೇಲೆ ನೆಕ್ಸ್ಟ್ 7ನೇ ವೇತನ ಸಮಿತಿ ಮತ್ತು ಕರ್ನಾಟಕ ರಾಜ್ಯ NPS ನೌಕರರ ಸಂಘದ ಮಧ್ಯೆ ಮೀಟಿಂಗ್ ನಡೆಯುತ್ತೆ. ಅಂಡ್ ಫೈನಲಿ ಶಾಲಾ ಶಿಕ್ಷಕರ ಸಂಘದ ಮಧ್ಯೆ ಕೂಡ ನಿನ್ನೆ 9ನೇ ತಾರೀಕಿಗೆ ಮೀಟಿಂಗ್ ನಡೆದಿರುವಂಥದ್ದು ನಾವು ನೋಡಿದ್ದೀವಿ. ಸೊ ಇದರ ಅರ್ಥ 7ನೇ ವೇತನ ಸಮಿತಿ ತನ್ನ ರಿಪೋರ್ಟನ್ನು ಆಲ್ಮೋಸ್ಟ್ ಅಂತಿಮ ಹಂತದಲ್ಲಿ ತಲುಪಿಸಿದ್ದು. ರಿಪೋರ್ಟ್ ಇನ್ನೇನು ಸರ್ಕಾರಿ ನೌಕರರ ಪರವಾಗಿ ಇದೆಯಾ ಅಥವಾ ಇಲ್ಲ ಅಂತ, ಅಥವಾ ನಿಮ್ಮ ಸರ್ಕಾರಿ ನೌಕರರುಗಳ ಏನಾದರೂ ಹೆಚ್ಚಿನ ಬೇಡಿಕೆಗಳಿದ್ದಲ್ಲಿ, ಏನಾದರೂ ಸರಿಪಡಿಸುವಂಥ ಪಾಯಿಂಟ್ಸ್ಗಳಿದ್ದಲ್ಲಿ ಅವುಗಳ ಬಗ್ಗೆ ಸುದೀರ್ಘವಾಗಿರುವಂಥ ಚರ್ಚೆಯನ್ನು ಮಾಡಲು ಮತ್ತು ನೀವು ಯಾವುದೇ ರೀತಿಯಾದಂಥ ಬೇಡಿಕೆ ಇಡ್ತಾ ಇದ್ರೆ ಆ ಒಂದು ಬೇಡಿಕೆಗಳಿಗೆ ತಕ್ಕಂತೆ ಒಂದು ಪುರಾವೆಗಳನ್ನು, ಅದಕ್ಕೆ ತಕ್ಕಂತಹ ಒಂದು ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಅನ್ನು ಕೂಡ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ರೂಪದಲ್ಲಿ ಒಂದು 7ನೇ ವೇತನ ಸಮಿತಿ ಮುಂದೆ ರಿಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಮಾತನ್ನು ಕೂಡ ಅಲ್ಲಿ ಹೇಳಲಾಗಿತ್ತು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ, ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಶಿಫಾರಸಿನಂತೆ 38%-40% ವೇತನ ಹೆಚ್ಚಾಗುವ ವಿಶ್ವಾಸ ಇದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ CS ಷಡಕ್ಷರಿ ಅವರು ತಿಳಿಸಿದ್ದಾರೆ. ಹೊಸದುರ್ಗದಲ್ಲಿ ಶನಿವಾರ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂತ ಅವರು, ರಾಜ್ಯ ಸರ್ಕಾರ ರಚಿಸಿರುವ 7ನೇ ವೇತನ ಆಯೋಗದ ಸಮಿತಿ ನವೆಂಬರ್ ಅಂತ್ಯದ ಒಳಗೆ ವೇತನ ಹೆಚ್ಚಳಕ್ಕೆ ಪೂರಕವಾಗಿರುವ ವರದಿ ಸಲ್ಲಿಸಲಿದೆ ಅಂತ ಹೇಳಿದ್ದಾರೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟು ಮತ್ತು ಇದರಲ್ಲೇ ಗೊತ್ತಾಗುವಂಥದ್ದು 7ನೇ ವೇತನ ಸಮಿತಿ ಯಾವಾಗ ಒಂದು ಸರ್ಕಾರಿ ನೌಕರಿಗೆ ಕೊಡಬೇಕಾಗಿರುವಂತಹ ಒಂದು ವೇತನ ಒಂದು ರಿಪೋರ್ಟ್ ಅನ್ನ ನೀಡುತ್ತೆ ಅಂತ.
ಆಲ್ರೆಡಿ ನಮ್ಗೆ ಗೊತ್ತಿರುವಂಥದ್ದು 6 ತಿಂಗಳ ಸಮಯಾವಕಾಶ ಮೊದಲು ನೀಡ್ತಾರೆ. ಬಟ್ ಆ ಒಂದು 6 ತಿಂಗಳಲ್ಲಿ ಚುನಾವಣಾ ನೀತಿ ಸಂಹಿತೆ ಅಡ್ಡಿಯಾಗಿರೋದ್ರಿಂದ ವೇತನ ಸಮಿತಿ ತನ್ನ ಒಂದು ಕೆಲಸ ಕಾರ್ಯವನ್ನು ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ಅದು ಡಿಲೇ ಆಗ್ತಾ ಹೋಗುತ್ತೆ. ಆ್ಯಂಡ್ ಅದಾದ ನಂತರ ಇವಾಗ ಫೈನಲ್ ಆಗಿ ವೇತನ ಸಮಿತಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇನ್ನೂ 6 ತಿಂಗಳ ಎಕ್ಸ್ಟೆಂಡೆಡ್ ಟೈಮ್ ಪೀರಿಯಡ್ ಅನ್ನು 5ನೇ ತಿಂಗಳಲ್ಲಿ ಅಂದರೆ ಜೂನ್ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಅದಕ್ಕಿಂತ ಮುಂಚೆನೆ ಓಕೆ ಜೂನ್ ಸಮಯ ಸಮೀಪದಲ್ಲಿ 5 ತಿಂಗಳ ಎಕ್ಸ್ಟೆನ್ಷನ್ನ ಪಡೆಯುತ್ತೆ. 6 ತಿಂಗಳ ಎಕ್ಸ್ಟೆನ್ಷನ್ ಪಡೆದ ಮೇಲೆ ಅಕ್ಟೋಬರ್ನಲ್ಲಿ ಆ್ಯಕ್ಚುಲ್ ಆಗಿ ಆ ಒಂದು ಸಮಿತಿ ತನ್ನ ವರದಿ ನೀಡಬೇಕಾಗಿದೆ. ಆ್ಯಂಡ್ ಅದು ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಆಗ್ಬೋದು ಅನ್ನೋ ಒಂದು ಮಾತನ್ನು ಇಲ್ಲಿ ಷಡಕ್ಷರಿಯವರು ಕೂಡ ಅಫಿಷಿಯಲ್ ಆಗಿ ಹೇಳ್ತಾ ಇದ್ದಾರೆ. ಸೊ ನೀವು ನೋಡ್ತಾ ಇರೋದು 7ನೇ ವೇತನ ಆಯೋಗದ ಸಮಿತಿಯು ನವೆಂಬರ್ ಅಂತ್ಯದ ವೇಳೆಗೆ ವೇತನ ಹೆಚ್ಚಳಕ್ಕೆ ಪೂರಕವಾಗಿರುವ ವರದಿ ಸಲ್ಲಿಸಲಿದೆ. ನೋಡಿ ಸ್ನೇಹಿತರೆ, ಈ ಒಂದು ವರದಿಯ ಪ್ರಾಮುಖ್ಯತೆ ಎಷ್ಟು ಇದೆ ಅಂದರೆ ಸರ್ಕಾರಿ ನೌಕರರಿಗೆ ಮೊಟ್ಟ ಮೊದಲೇ ಸ್ಟೆಪ್ ಅಂತ ಹೇಳ್ಬೋದು, ಮೊದಲ ಒಂದು ಮೈಲಿಗಲ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಈ ಒಂದು ಸಮಿತಿ 1 ವರ್ಷಗಳ ಕಾಲ ಸುದೀರ್ಘವಾಗಿರುವಂಥ ಒಂದು ಸ್ಟಡಿಯನ್ನು ಮಾಡಿ ವೇತನ ಸಮಿತಿಯ ರಿಪೋರ್ಟನ್ನು ರೆಡಿ ಮಾಡುತ್ತೆ. ಇದೇ ಒಂದು ರಿಪೋರ್ಟ್ ಡಿಸೈಡ್ ಮಾಡುವಂಥದ್ದು ಸರ್ಕಾರಿ ನೌಕರಿಗೆ ಎಷ್ಟು ಪರ್ಸೆಂಟ್ ಫಿಟ್ಮೆಂಟ್ ನೀಡಬೇಕು, ಡಿ ಎನ್ ಬೇಸಿಕ್ ಜೊತೆ ಮೆರ್ಜ್ ಮಾಡಬೇಕು ಅಥವಾ ಇಲ್ಲವಾ, ಎಚ್ ಆರ್ ಎನ್ನ ಯಾವ ರೀತಿಯಾಗಿ ಹೆಚ್ಚಳ ಮಾಡಬೇಕು. ಆ್ಯಂಡ್ ಇದು ಯಾವುದೇ ರೀತಿಯಾದಂಥ ಪರ್ಸ್ನಲ್ ಒಪಿನಿಯನ್ ಆಗಿರೋದ್ರಿಲ್ಲ, ಕೇಂದ್ರದಲ್ಲಿ ಯಾವ ರೀತಿ ಆದಂಥ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ, ದೇಶದಲ್ಲಿರುವಂಥ 28 ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳು ಯಾವ ರೀತಿಯಾದಂಥ ಮಾಡೆಲ್ಗಳು ಫಾಲೋ ಮಾಡ್ತಾ ಇವೆ, ಸ್ಪೆಷಲಿ ನಮ್ಮ ಅಕ್ಕಪಕ್ಕದ ರಾಜ್ಯಗಳು ಏನಾಗಿವೆ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಈವನ್ ರೀಸೆಂಟ್ ಆಗಿ ಕ್ರಿಯೇಟ್ ಆಗಿರುವಂಥ ತೆಲಂಗಾಣ ಕೂಡ ಈ ರೀತಿಯಾದಂಥ 7ನೇ ವೇತನ ಆಯೋಗವನ್ನು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದೆ. ಹಾಗಾಗಿ ಈ ಎಲ್ಲ ಒಂದು ಅಂಶಗಳನ್ನು ಸ್ಟಡಿ ಮಾಡೋದಕ್ಕೆ 7ನೇ ವೇತನ ಸಮಿತಿ ಇಷ್ಟು ಸಮಯವನ್ನು ತೆಗೆದುಕೊಂಡಿದೆ. ಆ್ಯಂಡ್ ನೀವು ನೋಡ್ತಾ ಇದ್ರೆ ಕೇರಳಕ್ಕೆ ಹೋಲಿಸಿದ್ರೆ ನಮ್ಮ ಒಂದು ರಾಜ್ಯದಲ್ಲಿ ತುಂಬಾ ಕಡಿಮೆ ಸಂಬಳ ಸಿಗ್ತಾ ಇದೆ. ಈವನ್ ಮಹಾರಾಷ್ಟ್ರಕ್ಕೆ ಹೋಲಿಸಿ, ತೆಲಂಗಾಣ ಯಾವುದೇ ಒಂದು ರಾಜ್ಯಕ್ಕೆ ಹೋಲಿಸಿದ್ರೆ ಸುಮಾರು 30-35% 40% ವರೆಗೂ ಸಮ್ ಕೇಸಸ್ ಸರ್ಕಾರಿ ನೌಕರಿಗೆ ಕಡಿಮೆ ಸಂಬಳ ಸಿಗ್ತಾ ಇರುವಂಥದ್ದು ನಾವು ನೋಡಿದ್ದೀವಿ. ಸೊ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಅಧಿಕೃತವಾಗಿ ವೈಜ್ಞಾನಿಕವಾಗಿರುವಂಥ ರಿಪೋರ್ಟನ್ನು ಸರ್ಕಾರಕ್ಕೆ ಸಲ್ಲಿಸಲಾಗುತ್ತೆ. ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಈ ರೀತಿಯಾಗಿ 40% ಫಿಟ್ಮೆಂಟ್ ನೀಡಬೇಕು, ಕಾರಣ ಕೇಂದ್ರ ಸರ್ಕಾರ ಈ ರೀತಿಯಾಗಿ ನೀಡಿದೆ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಈ ರೀತಿಯಾಗಿ ನೀಡಲಾಗಿದೆ. ಆ್ಯಂಡ್ ಡಿ ಎನ್ ಬೇಸಿಕ್ ಜೊತೆ ಮೆರ್ಜ್ ಮಾಡೋ ಮುಖಾಂತರ ಸದ್ಯಕ್ಕೆ ನಡೀತಾ ಇರುವಂಥ ಹಣದುಬ್ಬರವನ್ನು ಹೊಂದಿಸಬೇಕು. ಆ್ಯಂಡ್ ಅದ್ರ ಜೊತೆಗೇನೆ ಡಿ ಎನ್ ಬೇಸಿಕ್ ಜೊತೆ ಮೆರ್ಜ್ ಮಾಡುವಂಥದ್ದು ಕೂಡ ಇಂಪಾರ್ಟೆಂಟು. ಏನಕ್ಕಂದರೆ 50% ಡಿ ಎ ತಲುಪಿದ್ರೆ ಒಂದು ಹೊಸ ವೇತನ ಸಮಿತಿಯನ್ನು ರಚನೆ ಮಾಡಬೇಕಾಗುತ್ತೆ. ಇನ್ನು ಹೊಸ 8ನೇ ವೇತನ ಸಮಿತಿ ಬರಬೇಕು ಅಂದರೆ ಮತ್ತೆ ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ಬಟ್ ಅಲ್ಲಿವರೆಗೂ ನೌಕರರ ಒಂದು ಡಿ ಎ 50% ಮೇಲೆ ದಾಟುವುದರಿಂದ ಸರ್ಕಾರಿ ನೌಕರಿಗೆ ಇಲ್ಲಿ ತುಟ್ಟಿ ಆಗಲಿದೆ. ಅದರಿಂದ 7ನೇ ವೇತನ ಸಮಿತಿ ಮಾಡುವಾಗಲೇ ಡಿ ಎನ್ ಬೇಸಿಕ್ ಜೊತೆ ಮೆರ್ಜ್ ಮಾಡಿದ್ರೆ ಡಿ ಎನ್ ಮತ್ತೆ 1ರಿಂದ ಸ್ಟಾರ್ಟ್ ಮಾಡಬಹುದು ಅಂತ. ಸೊ ಎಲ್ಲ ಅಂಶಗಳ ಬಗ್ಗೆ ಸಮರ್ಪಕವಾಗಿರುವಂತಹ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಲಾಗ್ತಾ ಇದೆ. ಅಂಡ್ ಅದರಲ್ಲಿ ಹಳೆಯ ಪಿಂಚಣಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೂಡ ಯಾವ ಯಾವ ರಾಜ್ಯಗಳು ನೀಡಿದೆ ಮತ್ತು ಅವರು ಯಾವ ರೀತಿಯಾಗಿ ಹಣಕಾಸಿನ ಒಂದು ಪ್ರಬಂಧವನ್ನ ಮಾಡಿಕೊಂಡಿದ್ದಾರೆ. ಸುಮಾರು 6 ರಾಜ್ಯಗಳು ಆಲ್ರೆಡಿ ಹೊಸ ಪಿಂಚಣಿ ಯೋಜನೆಯನ್ನ ಖಾರೀಜು ಮಾಡಿ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನ ಮತ್ತೆ ಮರುಜಾರಿ ಮಾಡಿರುವಂಥದ್ದು ನಾವು ನೋಡಿದ್ದೀವಿ. ಸೊ ಇದರಲ್ಲಿ ರಾಜಸ್ಥಾನ ಆಗಲಿ, ಛತ್ತೀಸ್ಗಢ, ಈ ರೀತಿಯಾಗಿ ಪಂಜಾಬ್ನಲ್ಲೂ ಕೂಡ ರೀಸೆಂಟಾಗಿ ಮಾಡಲಾಯಿತು. ಸುಮಾರು ರಾಜ್ಯಗಳಲ್ಲಿ ಇವಾಗ ಆಲ್ರೆಡಿ ಮಾಡಲಾಗಿದೆ. ಹಾಗಾದರೆ ಆ ಒಂದು ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ, ಸೊ ಆ ಒಂದು ಅಂಶಗಳನ್ನು ಸ್ಟಡಿ ಮಾಡಲು ಆಲ್ರೆಡಿ ಒಂದು ಸಮಿತಿಯನ್ನು ಅಪ್ಪರ್ ಮುಖ್ಯ ಕಾರ್ಯದರ್ಶಿಗಳ ಒಂದು ಅಧ್ಯಕ್ಷತೆಯಲ್ಲಿ ಮಾಡಲಾಗಿದೆ. ಸೊ ಆ ಒಂದು ಅಂಶಗಳು ಮುಂದೆ ಬರುತ್ತೆ. ಆ್ಯಂಡ್ ಇನ್ನೊಂದು ಬೇಡಿಕೆ ಇರ್ತಾ ಇತ್ತು ರಾಜ್ಯ ಸರ್ಕಾರಿ ನೌಕರರು ಕೇಂದ್ರಕ್ಕೆ ಸರಿ ಸಮಾನವಾಗಿರುವಂಥ ವೇತನವನ್ನು ನೀಡಬೇಕು ಅಂತ. ಆ ಒಂದು ಆ್ಯಂಗಲನ್ನು ಕೂಡ ಸ್ಟಡಿ ಮಾಡೋದಕ್ಕೆ ವೇತನ ಸಮಿತಿ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಆ್ಯಂಡ್ ಅದರ ಜೊತೆಗೇನೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಸರ್ಕಾರ ಒಂದು ವರದಿಯಲ್ಲಿ ಪಡೆಯಲಿದೆ ಅಂತ. ನೆಕ್ಸ್ಟ್ ಫರ್ದರ್ ಏನು ಹೇಳ್ತಾರೆ ಅಂತ ನೋಡೋಣ. ಸಮಿತಿಯು ಸದಸ್ಯರನ್ನ ಶುಕ್ರವಾರ ಭೇಟಿ ಮಾಡಿ 38-40% ವೇತನ ಹೆಚ್ಚಳಕ್ಕೆ ಮನವಿ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಯಾವ ರೀತಿಯಾಗಿ 38-40% ವೇತನ ಮನವಿಗೆ ಮಾಡಲಾಯಿತು ಅಂತ ನೀವು ನೋಡ್ಬೇಕಂದ್ರೆ, ಮೊಟ್ಟ ಮೊದಲನೇದಾಗಿ ಲೇಬರ್ ಬ್ಯೂರೋ ಇಂಡೆಕ್ಸ್ ಕಡೆಯಿಂದ AICPIN ಡೇಟಾ ಏನು ಬಂದಿದೆ ಈ ಒಂದು ಡೇಟಾನ ನೋಡಬೇಕಾಗುತ್ತೆ. ಈ ಒಂದು ಡೇಟಾ ಸ್ಟಡಿ ಮಾಡುವ ಮುಖಾಂತರ ನಮಗೆ ಗೊತ್ತಾಗುತ್ತೆ ದೇಶದಲ್ಲಿ ಯಾವ ರೀತಿಯಾದಂಥ ಒಂದು ಹಣದುಬ್ಬರ ನಡೀತಾ ಇದೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ನಾವು ಒಂದು ವೇತನದಲ್ಲಿ ಪರಿಷ್ಕರಣೆ ಮಾಡಬೇಕು ಅಂತ. ಸೊ ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವಂಥದ್ದು ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅವರ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಒಂದು
AICPIN for July 2023 ಅಂತ ಎಕ್ಸ್ಪೆಕ್ಟೆಡ್ ಡಿ ಎ ಫ್ರಾಮ್ ಜಾನ್ 2024 ಅಂತ. ಸೊ ಇದು ಬೇಸಿಕಲಿ ಭಾರತ ಸರ್ಕಾರದ ಒಂದು ಅಂಗಸಂಸ್ಥೆ ಆಗಿರುವಂಥ ಲೇಬರ್ ಬ್ಯೂರೋ ಇಂಡೆಕ್ಸ್ ಅಂತ ಏನು ಕರಿತೀವಿ ಅವರೇ ತಯಾರಿಸುವಂಥ ಒಂದು ರಿಪೋರ್ಟ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಲೇಬರ್ ಬ್ಯೂರೋ ಪ್ರೆಸ್ ರಿಲೀಸ್ ಇದೆ. ಇದೊಂದು ಪ್ರೆಸ್ ರಿಲೀಸ್ ಅನ್ನು ತೋರಿಸ್ತಾ ಇದ್ದಾರೆ. ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸ್ ಜುಲೈ 2023. ಸೊ ಇಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ದ ಲೇಬರ್ ಬ್ಯೂರೋ ಇಟ್ ಹ್ಯಾಸ್ ಅಟ್ಯಾಚ್ಡ್ ಆಫೀಸ್ ಆಫ್ ದಿ ಮೆಂಬರ್ ಓಕೆ ಸೊ ಮಿನಿಸ್ಟ್ರಿ ಆಫ್ ಎಂಪ್ಲಾಯ್ಮೆಂಟ್ ಹ್ಯಾಸ್ ಬಿನ್ ಕಂಪೈಲಿಂಗ್ ದ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸ್ ಎವ್ರಿ ಮಂತ್ ಆನ್ ದ ಬೇಸಿಸ್ ಆಫ್ 317 ಮಾರ್ಕೆಟ್ ಸ್ಪ್ರೆಡ್ ಓವರ್ 88 ಇಂಡಸ್ಟ್ರಿಯಲಿ ಇಂಪಾರ್ಟೆಂಟ್ ಸೆಂಟರ್ಸ್ ಇನ್ ದಿ ಕಂಟ್ರಿ ಅಂತ. ದ ಇಂಡೆಕ್ಸ್ ಇಸ್ ಕಂಪೈಲ್ಡ್ ಫಾರ್ 88 ಸೆಂಟರ್ಸ್ ಅಂಡ್ ಆಲ್ ಇಂಡಿಯಾ ಈಸ್ ರಿಲೀಸ್ಡ್ ಆನ್ ದಿ ಲಾಸ್ಟ್ ವರ್ಕಿಂಗ್ ಡೇ ಆಫ್ ಸಕ್ಸೀಡಿಂಗ್ ಮಂತ್. ದ ಇಂಡೆಕ್ಸ್ ಫಾರ್ ದಿ ಮಂತ್ ಆಫ್ ಜುಲೈ 2023 ಇಸ್ ಬೀಯಿಂಗ್ ರಿಲೀಸ್ಡ್ ಇನ್ ದಿ ಪ್ರೆಸ್ ರಿಲೀಸ್ ಅಂತ. ಈ ಒಂದು ಪ್ರೆಸ್ ರಿಲೀಸ್ ಅಲ್ಲಿ ಡಿ ಎ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡಲಾಗ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಅಲ್ಲಿ ಇದೇ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಈ ಒಂದು ಪ್ರೆಸ್ ರಿಲೀಸ್ ಅಲ್ಲಿ ಏನಾಗ್ತಾರೆ. ದ ಆಲ್ ಇಂಡಿಯಾ ಸಿ ಪಿ ಐ ಡಬ್ಲ್ಯೂ ಫಾರ್ ಜುಲೈ 2023 ಇನ್ಕ್ರೀಸ್ಡ್ ಬೈ 3.3 points ಅಂಡ್ ಸ್ಟುಡ್ ಆಟ್ 139.7. ಸೊ ಆನ್ ಒನ್ ಮಂತ್ ಪರ್ಸೆಂಟೇಜ್ ಚೇಂಜ್ ಇಫ್ ವಿ ಸಿ ಇಟ್ ಇನ್ಕ್ರೀಸ್ಡ್ ಬೈ 2.42% ಅಂತ. ದೇಶದಲ್ಲಿ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸು ಜುಲೈ 2023 3.3 ಜಿಗಿತವನ್ನು ಕಂಡು 139.7 ತಲುಪಿದೆ. ಇದರರ್ಥ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಒಂದು ತಿಂಗಳ ಚೇಂಜನ್ನು ನಾವು ನೋಡಿದ್ರೆ 2.42 ಇಲ್ಲಿ ಇನ್ಕ್ರೀಸ್ ಆಗಿದೆ. ಆ್ಯಂಡ್ ಅದರ ಒಂದು ಅಂಕಿಅಂಶಗಳು ಇನ್ ಡೀಟೇಲ್ ಅಂಕಿಅಂಶಗಳು ಕೂಡ ಈ ಒಂದು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಲಾಗಿದೆ. ನೀವು ಕೂಡ ಚೆಕ್ಔಟ್ ಮಾಡ್ಬೋದು. ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಎಕ್ಸ್ಪೆಕ್ಟೆಡ್ ಡಿ ಎ ಕೂಡ ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನಾನು 2019 ಎಲ್ಲ ಡೇಟಾವನ್ನು ಕೂಡ ಇಲ್ಲಿ ನೀಡಿರ್ತಾರೆ. ನೀವು ಬೇಕಾದರೆ ಚೆಕ್ಔಟ್ ಮಾಡ್ಕೊಳ್ಳಿ ಯಾವ ರೀತಿಯಾಗಿ ಹಣದುಬ್ಬರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತ. ಇವಾಗ ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥ ಡೇಟಾ ಇಲ್ಲಿದೆ. 2023 ಈ ಒಂದು ಡೇಟಾನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಜನವರಿ 2023 ನೋಡಿ, ಜನವರಿ 2023 132 ಇದೆ, ಅದಕ್ಕೆ ತಕ್ಕಂತೆ 43% ಡಿ ಎ ನೀಡಬೇಕು. ಫೆಬ್ರವರಿಯಲ್ಲಿ 132.7 ಇದೆ, 43.79 ಡಿ ಎ ನೀಡಬೇಕಾಗುತ್ತೆ. ಮಾರ್ಚಲ್ಲಿ 133 ಇದೆ, 44.46 ಡಿ ಎ. ಏಪ್ರಿಲ್ನಲ್ಲಿ 134.2 ಇದೆ, 45% ಡಿ ಎ. ಮೇ ಮತ್ತು ಅದೇ ರೀತಿಯಾಗಿ ಜುಲೈನಲ್ಲಿ ಲೇಟೆಸ್ಟ್ ಆಗಿರುವಂಥ ಡೇಟಾ ಬಂದಿದ್ದು 139.7 ಹಣದುಬ್ಬರ. ಇದು ತುಂಬ ಇನ್ಕ್ರೀಸ್ ಆಗಿರುವಂಥದ್ದು ನೋಡಿ. 6 ಹಿಂದೆ 132 ಇರುವಂಥ ಒಂದು ಅಂಕಿಅಂಶ ಇವಾಗ 139.7 ತಲುಪಿದೆ. ಅಂದರೆ ದೇಶದಲ್ಲಿ ಹಣದುಬ್ಬರ ಕಂಪ್ಲೀಟ್ ಆಗಿ ಏರಿಕೆ ಆಗಿದೆ, ಕಂಪ್ಲೀಟ್ ಆಗಿ ಏರುಮುಖ ಆಗಿರೋದ್ರಿಂದ ಸರ್ಕಾರಿ ನೌಕರರಿಗೆ ಕೊಡಬೇಕಾಗಿರುವಂಥ ಫಿಟ್ಮೆಂಟ್ 40%ಗಿಂತನೂ ಮೇಲೆ ಏರ್ಬೋದು. ಇದೇ ರೀತಿಯಾಗಿ ಈ ಒಂದು ಹಣದುಬ್ಬರ ಇನ್ಕ್ರೀಸ್ ಆಗ್ತಾ ಹೋದರೆ ಬೈ ದ ಟೈಮ್ 7ನೇ ವೇತನ ಸಮಿತಿ ತನ್ನ ಫೈನಲ್ ರಿಪೋರ್ಟನ್ನು ಸಲ್ಲಿಸೋಕ್ಕಿಂತ ಮುಂಚೆ ಮತ್ತೆ ತಮ್ಮ ಒಂದು ಫಿಟ್ಮೆಂಟನ್ನು ಪರಿಷ್ಕರಣೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ದೇಶದಲ್ಲಿ ಹಣದುಬ್ಬರ ಕಂಟಿನ್ಯೂಯಸ್ ಆಗಿ ಏರಿಕೆ ಆಗ್ತಾ ಇರೋದ್ರಿಂದ ಸರ್ಕಾರಿ ನೌಕರರ ಸಂಬಳದಲ್ಲಿಯೂ ಕೂಡ ಕಂಟಿನ್ಯೂಯಸ್ ಆಗಿರುವಂಥ ಏರಿಕೆಗಳು ಕಂಡು ಬಂದೇ ಬರುತ್ತೆ. ಅದ್ರ ಜೊತೆಗೇನೆ ಇವಾಗ ಜುಲೈನಲ್ಲಿ ಕೊಡಬೇಕಾಗಿರುವಂಥ ಇದೇ ಒಂದು ಅಂಕಿಅಂಶಗಳನ್ನ ಆಧಾರದಲ್ಲಿಟ್ಟುಕೊಂಡು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಸೊ ಒಂದು ರಿಪೋರ್ಟ್ನ ಪ್ರಕಾರ ಈ ಒಂದು ತಿಂಗಳಲ್ಲಿಯೇ, ಈ ಒಂದು ತಿಂಗಳ ಕೊನೆಯಲ್ಲಿಯೇ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು 3-4% ಡಿ ಎ ಹೆಚ್ಚಳ ನೀಡಲಿವೆ ಅಂತ. ಏನಕ್ಕಂದ್ರೆ ನಾನು ಆಲ್ರೆಡಿ ಹೇಳಿದಾಗಿ ಒಂದು ವರ್ಷದಲ್ಲಿ ರೂಲ್ಸ್ ಪ್ರಕಾರ ಒಂದು ರಾಜ್ಯ ಸರ್ಕಾರಿ ನೌಕರಾಗಲಿ ಕೇಂದ್ರ ಸರ್ಕಾರಿ ನೌಕರಾಗಲಿ 2 ಡಿ ಎ ಹೆಚ್ಚಳ ಮಾಡಬೇಕು. 2023 ನಾವು ನೋಡೋದಾದ್ರೆ ಜನವರಿಯಲ್ಲಿ ಆಲ್ರೆಡಿ ಡಿ ಎನ ಹೆಚ್ಚಳ ಮಾಡಲಾಗಿದೆ ಬೈ 4%. ಮತ್ತೆ ಇವಾಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್, ಜೂನ್ಗೆ 6 ಕಳೆದು ಹೋಗುತ್ತೆ. ಜುಲೈ ತಿಂಗಳಲ್ಲಿ ಮತ್ತೆ 4-5% ವರೆಗೂ ಕೂಡ ಈ ಒಂದು ಲೆಕ್ಕಾಚಾರದ ಪ್ರಕಾರ ಆಗಬೇಕು. ಬಟ್ ಅಟ್ಲೀಸ್ಟ್ ಸರ್ಕಾರ 3-4% ಡಿ ಎ ಹೆಚ್ಚಳ ನೀಡುತ್ತದೆ ಅನ್ನೋ ಒಂದು ವಿಶ್ವಾಸ ಎಲ್ಲರಿಗೂ ಕೂಡ ಇದೆ. ಆ್ಯಂಡ್ ಅದರ ಬಗ್ಗೆ ಆಲ್ರೆಡಿ ಕೇಂದ್ರದಲ್ಲಿ ಮಾತುಕತೆಗಳು ನಡೀತಾ ಇದ್ದು ಕೇಂದ್ರ ಹಣಕಾಸು ಸಚಿವರಾಗಿರುವಂಥ ಪಂಕಜ್ ಚೌಧರಿ ಅವರು ದೇಶದ ಎಲ್ಲ ಸರ್ಕಾರಿ ನೌಕರಿಗೆ ತುಂಬಾ ಬೇಗ ಸಿಹಿ ಸುದ್ದಿ ನೀಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರು ಆಲ್ರೆಡಿ ಹಣಕಾಸು ಇಲಾಖೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭ ಮಾಡಿದ್ದು ಎಷ್ಟು ಪರ್ಸೆಂಟ್ ಫಿಟ್ಮೆಂಟ್ ನೀಡಿದ್ರೆ ಸೂಕ್ತವಾಗುತ್ತದೆ ಅನ್ನೋ ಒಂದು ಚರ್ಚೆಗಳು ಭುಗಿಲೆದ್ದಿವೆ ಅಂತ ಹೇಳಲಾಗ್ತಾ ಇದೆ. ಸೊ ಓವರಾಲ್ ಆಗಿ ನಾವು ನೋಡೋದಾದ್ರೆ ಈ ಒಂದು ಡಿಸ್ಕಷನ್ ಮುಖಾಂತರ ನಮಗೆ ಅರ್ಥವಾಗ್ತಾ ಇರುವಂಥದ್ದು ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರ ಸಂಬಳ ಎಷ್ಟರ ಮಟ್ಟಿಗೆ ಇನ್ಕ್ರೀಸ್ ಆಗುತ್ತದೆ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಎಲ್ಲಿರುತ್ತೆ. ಎ ಐ ಸಿ
ಇಂಡೆಕ್ಸ್ ನಲ್ಲಿ ಎಐ ಸಿಪಿಐ ಇಂಡೆಕ್ಸ್ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗುತ್ತೆ ಅದೇ ರೀತಿಯಾಗಿ ನಮ್ಮ ಒಂದು ಫಿಟ್ಮೆಂಟ್ ಕೂಡ ಇನ್ಕ್ರೀಸ್ ಆಗುವಂಥದ್ದು. ಅಂಡ್ ಫರ್ದರ್ ಹೇಳ್ತಾ ಹೋಗ್ತಾರೆ, ಏಪ್ರಿಲ್ 1ರಂದು ನಡೆಸಿದ ಒಂದು ದಿನದ ಮುಷ್ಕರದ ಫಲವಾಗಿ ಮಧ್ಯಂತರ ಪರಿಹಾರ ಸಿಕ್ಕಿದೆ. 7ನೇ ವೇತನ ಆಯೋಗದ ವರದಿ ಜಾರಿ ಹಾಗೂ ಒಪಿಎಸ್ ಮರು ಜಾರಿ ನಮ್ಮ ಪ್ರಮುಖ ಬೇಡಿಕೆಗಳಾಗಿವೆ. ರಾಜ್ಯ ಸರ್ಕಾರಿ ನೌಕರರ ಕುಟುಂಬಗಳಿಗೆ ಆಸ್ಪತ್ರೆಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸೆ ಸಿಗುವ ಯೋಜನೆ ಈ ತಿಂಗಳ ಅಂತ್ಯದೊಳಗೆ ಜಾರಿ ಆಗಲಿದೆ ಅಂತ ಕೂಡ ಇಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಅನ್ನ ನೀಡಿದ್ದಾರೆ. ಸೊ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ, 7ನೇ ವೇತನ ಆಯೋಗದ ಅಡಿಯಲ್ಲಿ ಪ್ರಮುಖ ಬೇಡಿಕೆ ಫಿಟ್ಮೆಂಟ್ ಆಗಿದ್ರೆ, 2ನೇ ಪ್ರಮುಖ ಬೇಡಿಕೆ ಒಂದು ಎನ್ ಪಿ ಎಸ್ ಅನ್ನ ಕ್ಯಾನ್ಸಲ್ ಮಾಡಿ, ನೂತನ ಪಿಂಚಣಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡಿ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನ ಮತ್ತೆ ಮರುಜಾರಿ ಮಾಡುವಂಥದ್ದು ನಮ್ಮ ಪ್ರಮುಖ ಗುರಿಯಾಗಿದೆ ಅಂತ ತುಂಬಾ ಕ್ಲಿಯರ್ ಆಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎ ಷಡಾಕ್ಷರಿ ಅವರು ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರಿಗೆ ತಿಳಿಸಿದ್ದಾರೆ. ಅಂಡ್ ಅದ್ರ ಜೊತೆಗೇನೆ ಈ ಒಂದು ತಿಂಗಳ ಸೆಪ್ಟೆಂಬರ್ ಕೊನೆಯಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ ಈ ಒಂದು ಯೋಜನೆಯ ಲಾಭ ಆಕ್ಚುಯಲ್ ಆಗಿ ಸಿಗಲಿದೆ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ಕುಟುಂಬಗಳಿಗೆ ಆಸ್ಪತ್ರೆಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸೆ ಸಿಗುವ ಯೋಜನೆ ಈ ತಿಂಗಳ ಅಂತ್ಯದೊಳಗೆ ಜಾರಿಯಾಗಲಿದೆ ಅಂತ ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಗೆಂದೇ ರಚನೆಯಾಗಿರುವಂತಹ 7ನೇ ವೇತನ ಸಮಿತಿ ತನ್ನ ರಿಪೋರ್ಟ್ ಅನ್ನ ಅಂತಿಮ ಹಂತಕ್ಕೆ ತಲುಪಿಸಿದ್ದು, ಇನ್ನೇನು ಇಲ್ಲಿ ನೀವು ಸಾಂದರ್ಭಿಕ ಚಿತ್ರಗಳಲ್ಲಿ ನೋಡ್ತಾ ಇರುವಂತದ್ದು 7ನೇ ವೇತನ ಸಮಿತಿಯೊಂದಿಗೆ ರಾಜ್ಯದ ಅಧ್ಯಕ್ಷರು ಮತ್ತು ಎಫ್ ಸಿ ಬರಾನಿ ಕೋರ್ಲ್ಪಾಟಿ ಆಗಿರ್ಬೋದು, ಇನ್ನಿತರ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಪ್ರಸ್ತುತವಾಗಿದ್ದು ಇವರು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೇನೆ ವೈಜ್ಞಾನಿಕವಾಗಿರುವಂತಹ ರಿಪೋರ್ಟ್ಗಳನ್ನ ಕೂಡ ಸಲ್ಲಿಸಲಾಗಿದೆ. ಯಾಕೆ ಮತ್ತು ಎಷ್ಟರ ಮಟ್ಟಿಗೆ ಸರ್ಕಾರಿ ನೌಕರರ ಸಂಬಳವನ್ನ ಇನ್ಕ್ರೀಸ್ ಮಾಡಬೇಕು ಮತ್ತು ಅದಕ್ಕೆ ಸಂಬಂಧಿಸಿದಂತಹ ವೈಜ್ಞಾನಿಕ ದಾಖಲಾತಿಗಳನ್ನ ಅವರ ಮುಂದೆ ಪ್ರಸ್ತುತಪಡಿಸಲಾಗಿದೆ. ಸೊ ನವೆಂಬರ್ ಅಂತ್ಯದೊಳಗೆ ಸರ್ಕಾರಿ ನೌಕರಿಗೆ ಈ ಎಲ್ಲ ಒಂದು ಯೋಜನೆಗಳನ್ನ ಅಚ್ಚುಕಟ್ಟಾಗಿ ಇಂಪ್ಲಿಮೆಂಟ್ ಮಾಡುವ ಮುಖಾಂತರ ಮುಂದಿನ ಕೆಲವು ದಿನಗಳಲ್ಲಿ ಏನು ಎಲೆಕ್ಷನ್ಸ್ ಬರ್ತಾ ಇದೆ ಅದಕ್ಕಿಂತ ಮುಂಚೆನೆ ರಾಜ್ಯ ಸರ್ಕಾರಿ ನೌಕರರ ಒಂದು ವೇತನ ಪರಿಷ್ಕರಣೆ ಆಗಬೇಕು. ಏನಕ್ಕಂದ್ರೆ ಕೇಂದ್ರದಲ್ಲಿ ಇವಾಗ ಎಲೆಕ್ಷನ್ಸ್ಗಳು ಬರ್ತಾ ಇರುವಂತದ್ದು ಅಂಡ್ ಸರ್ಕಾರಿ ನೌಕರರಿಗೆ ತಮ್ಮ ಒಂದು ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿಸಿಕೊಳ್ಳೋದಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಒಂದು ಸೂಕ್ತ ಸಮಯ ಅಂತ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಸರ್ಕಾರಿ ನೌಕರರಿಗೆ ಇನ್ನು ಕೆಲವು ದಿನಗಳಲ್ಲಿ 38% ವರೆಗೂ ಫಿಟ್ಮೆಂಟ್, ಡಿ ಎ ಹೈಕ್ ಮತ್ತು ಹಳೆಯ ಪಿಂಚಣಿ ವ್ಯವಸ್ಥೆ ಸೇರಿದಂತೆ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಸಿಗಲಿದೆ ಅಂತ ಹೇಳ್ಬೋದು. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.